ಉಡುಪಿ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ದೈಜಿವರ್ಲ್ಡ್ ವಾಹಿನಿ ಉಡುಪಿ ಪ್ರಸ್ತುತಪಡಿಸುವ ಚಾಣಾಕ್ಷ ಚಾಲೆಂಜ್ ಕಾರ್ಯಕ್ರಮಕ್ಕೆ ಪ್ರಿಯ ವೀಕ್ಷಕರೇ ಸ್ವಾಗತ, ಸುಸ್ವಾಗತ. ಈಗಾಗಲೇ ಮೊದಲನೇ ಹಂತವನ್ನು ಮುಗಿಸಿ ಎರಡನೆಯ ಹಂತಕ್ಕಾಗಿ 18 ಶಾಲೆಗಳನ್ನು ಆಯ್ಕೆ ಮಾಡಲಾಗಿದೆ. ಮುಂದಿನ ನಿರ್ಣಾಯಕ ಹಂತಕ್ಕಾಗಿ ಇವುಗಳ ಮಧ್ಯೆ 9 ಶಾಲೆಗಳನ್ನು ಆಯ್ಕೆ ಮಾಡಲಿರುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಚಾಣಾಕ್ಷ ಚಾಲೆಂಜ್ನ ಇಂದಿನ ಕಾರ್ಯಕ್ರಮದಲ್ಲಿ ಪ್ರಿಯ ವಿದ್ಯಾರ್ಥಿಗಳೇ ಸ್ವಾಗತ, ಸುಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮದರ್ ತೆರೇಸ ಮೆಮೋರಿಯಲ್ ಸ್ಕೂಲ್ ಶಂಕರನಾರಾಯಣದಿಂದ ರಜತ್. ಹಾಯ್. ಸೋಹನ್ ಶೆಟ್ಟಿ. ಹೆಲೋ. ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಪುತ್ತೂರಿನಿಂದ ಶ್ರವಣ್ ರಾಜ್. ಹಾಯ್. ಶ್ರೀಶಾ. ಹೆಲೋ. ಮತ್ತು ಸೇಂಟ್ ಫ್ರಾನ್ಸಿಸ್ ಝೇವಿಯರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮುದರಂಗಡಿಯಿಂದ ಆದಿತ್ಯ ಶೆಣೋಯ್. ಹಾಯ್. ಅನ್ವಿ ಶ್ರೀಸೋಜಾ. ಹೆಲೋ. ಸೋ ಡಿಯರ್ ಸ್ಟೂಡೆಂಟ್ಸ್, ಮೊದಲನೆಯ ಹಂತದಿಂದ ಆಯ್ಕೆಯಾಗಿ ಎರಡನೇ ಹಂತಕ್ಕೆ ಬಂದಿದ್ದೀರಿ. ಕಂಗ್ರ್ಯಾಚುಲೇಷನ್ಸ್. ಈ ಚಾಣಾಕ್ಷ ಚಾಲೆಂಜ್ನ ಕಾರ್ಯಕ್ರಮದಲ್ಲಿ 9 ಸುತ್ತುಗಳಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಉಳಿದಂತೆ ನಿಯಮಗಳ ಬಗ್ಗೆ ನಿಮಗೆ ಗೊತ್ತೇ ಇದೆ. ಹಾಗಾದರೆ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸೋಣವೇ. ಡಿಯರ್ ಸ್ಟೂಡೆಂಟ್ಸ್, ಮೊದಲನೆಯ ಸುತ್ತು ಪ್ರಚಲಿತ ವಿದ್ಯಮಾನಗಳ ಸುತ್ತು ಅಥವಾ ಕರೆಂಟ್ ಅಫೇರ್ಸ್. ಇಂದು ಏನು ನಡೆದಿದೆ, ನಿನ್ನೆ ಏನು ನಡೆದಿತ್ತು, ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಕೇಳ್ತಾ ಇದ್ದೀವಿ. ಏನೆಲ್ಲ ನಡೆದಿದೆ ನಮ್ಮ ಸುತ್ತು, ಅದರ ಬಗ್ಗೆ ಕನಿಷ್ಠ ಜ್ಞಾನವನ್ನು ಇಟ್ಟುಕೊಳ್ಳುವುದು ಬಹಳ ಅಗತ್ಯ. ಆದ್ದರಿಂದ ಮೊದಲನೆಯ ಸುತ್ತಿಗೆ ಸಿದ್ಧರಾಗಿ. ಮೊದಲನೆಯ ಸುತ್ತು ಪ್ರಚಲಿತ ವಿದ್ಯಮಾನಗಳ ಸುತ್ತು. ಈ ಸುತ್ತಿನ ಮೊದಲನೇ ಪ್ರಶ್ನೆ ಎ ತಂಡಕ್ಕೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಆಯ್ಕೆ ನಂಬರ್ 3. ಪ್ರಶ್ನೆ ಸಂಖ್ಯೆ 3. ಇದೇ ಡಿಸೆಂಬರ್ 11 ಹಿಂದಿಯ ಯಾವ ಮೇರು ನಟ ಆಕ್ಟರ್ ತನ್ನ 96ನೇ ಜನ್ಮದಿನವನ್ನು ಆಚರಿಸಿಕೊಂಡರು? ನಿಮ್ಮ ಸಮಯ ಶುರುವಾಗಿದೆ. ದಿಲೀಪ್ ಕುಮಾರ್. ದಿಲೀಪ್ ಕುಮಾರ್ ಸರಿಯಾದ ಉತ್ತರ. ತಂಡ ಎ ನಿಮಗೆ ಪೂರ್ಣ 3 ಅಂಕಗಳು. ಮೊದಲನೆಯ ಸುತ್ತಿನ ಎರಡನೆಯ ಪ್ರಶ್ನೆ ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಕ್ವೆಶ್ಚನ್ ನಂಬರ್ 1. ಪ್ರಶ್ನೆ ಸಂಖ್ಯೆ 1. ಇದೇ ಡಿಸೆಂಬರ್ 25 100 ರೂಪಾಯಿ ಮುಖಬೆಲೆಯ ನಾಣ್ಯವನ್ನು ಕೇಂದ್ರ ಸರ್ಕಾರವು ಬಿಡುಗಡೆ ಮಾಡಲಿದ್ದು ಅದರ ಹಿಂಬದಿಯಲ್ಲಿ ಯಾವ ಮಾಜಿ ಪ್ರಧಾನಮಂತ್ರಿಯ ಚಿತ್ರವನ್ನು ಟಂಕಿಸಲಾಗಿದೆ? ನಿಮ್ಮ ಸಮಯ ಶುರುವಾಗಿದೆ. ಅಟಲ್ ಬಿಹಾರಿ ವಾಜಪೇಯಿ. ಅಟಲ್ ಬಿಹಾರಿ ವಾಜಪೇಯಿ ಸರಿಯಾದ ಉತ್ತರ. ತಂಡ ಬಿ ನಿಮಗೆ ಪೂರ್ಣ 3 ಅಂಕಗಳು. ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಈ ಸುತ್ತು. ಈ ಸುತ್ತಿನ ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಆಯ್ಕೆ ನಂಬರ್ 2. ಆಯ್ಕೆ ನಂಬರ್ 2. ಪರ್ಯಾಯ ಪಲಿಮಾರು ಮಠಾಧೀಶರು ಉಡುಪಿ ಮಠಕ್ಕೆ ಸಂಬಂಧಿಸಿದಂತೆ ಯಾವ ಸಾಂಪ್ರದಾಯಿಕ ಆಚರಣೆ ಬೇಡವೆಂಬ ನಿರ್ಧಾರವನ್ನು ಇದೇ ಡಿಸೆಂಬರ್ 2 ಕೈಗೊಂಡಿದ್ದರು? ನಿಮ್ಮ ಸಮಯ ಶುರುವಾಗಿದೆ. ತಂಡ ಎ ನಿಮ್ಮ ಸಮಯ ಶುರುವಾಗಿದೆ. ಎಡೆ ಸ್ನಾನ. ತಪ್ಪು ಉತ್ತರ. ತಂಡ ಬಿ ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಎಡೆ ಸ್ನಾನ ಮತ್ತು ಮಡೆ ಸ್ನಾನ. ಈ ಎರಡು ಉತ್ತರಗಳನ್ನು ಹೇಳಿದ್ದರೆ ನಿಮಗೆ ಪೂರ್ಣ ಅಂಕಗಳನ್ನು ಕೊಡಲಾಗುತ್ತಿತ್ತು. ಆದರೆ ಒಂದೇ ಹೇಳಿದ್ದೀರಿ ನೀವು. ಎಡೆ ಸ್ನಾನ ದೇವರ ಪ್ರಸಾದದ ಮೇಲೆ ಉರುಳುವುದು, ಹಾಗೂ ಮಡೆ ಸ್ನಾನ ಭಕ್ತರು ಊಟ ಮಾಡಿದ ಎಲೆಯ ಮೇಲೆ ಉರುಳುವುದು. ಮೊದಲನೆಯ ಸುತ್ತನ್ನು ನಾವು ಮುಗಿಸಿದ್ದೇವೆ. ಎರಡನೆಯ ಸುತ್ತಿಗೆ ಸಿದ್ಧರಾಗೋಣ. ಎರಡನೆಯ ಸುತ್ತು ಕ್ರೀಡೆಯ ಸುತ್ತು. ಕ್ರೀಡೆ ಕ್ರೀಡಾಕಾರರು ಮಾತ್ರವಲ್ಲದೆ ಕ್ರೀಡೆಗಳ ಬಗ್ಗೆ ಎಷ್ಟು ಮಾಹಿತಿ, ಅದರ ನಿಯಮಾವಳಿಗಳು, ಬೇಕಾದಂತಹ ವಸ್ತುಗಳು, ಇದರ ಬಗ್ಗೆ ಈ ಸುತ್ತಿನಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ನಿಮ್ಮ ಜ್ಞಾನ ಈ ಬಗ್ಗೆ ಎಷ್ಟಿದೆ ಎನ್ನುವುದನ್ನು ನೋಡಿಕೊಳ್ಳೋಣ. ಎರಡನೆಯ ಸುತ್ತು ಕ್ರೀಡಾ ಮಾಹಿತಿ.
ಮೊದಲನೆಯ ಪ್ರಶ್ನೆ ಕೇಳುವ ಅವಕಾಶ ತಂಡ ಬಿ ನಿಮಗೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಒಂದು. ಪ್ರಶ್ನೆ ಸಂಖ್ಯೆ ಒಂದು. ಚದುರಂಗದ ಬೋರ್ಡ್ನಲ್ಲಿ ಅಥವಾ ಚೆಸ್ ಬೋರ್ಡ್ನಲ್ಲಿ ಕಪ್ಪು ಮತ್ತು ಬಿಳಿ ಕೋಣೆಗಳು ತಲಾ ಎಷ್ಟಿರುತ್ತವೆ? ನಿಮ್ಮ ಸಮಯ ಶುರುವಾಗಿದೆ. 32. 32 ಸರಿಯಾದ ಉತ್ತರ. ತಂಡ ಬಿ ಪೂರ್ಣ. 3 ಅಂಕಗಳು. ಟೋಟಲ್ 64 ಇರುತ್ತೆ ತಾನೆ? ಸರಿ. ಕ್ರೀಡಾ ಮಾಹಿತಿ ಈ ಸುತ್ತಿನ ಎರಡನೇ ಪ್ರಶ್ನೆ. ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 4. 4. ಕ್ರಿಕೆಟ್ ಬ್ಯಾಟ್ ಎಷ್ಟು ಇಂಚಿಗಿಂತ ಉದ್ದವಿರಬಾರದೆಂಬ ನಿಯಮವಿದೆ? ನಿಮ್ಮ ಸಮಯ ಶುರುವಾಗಿದೆ. 10. 10 ಇಂಚು. ತಪ್ಪು ಉತ್ತರ. ತಂಡ ಎ ನಿಮ್ಮ ಸಮಯ ಶುರುವಾಗಿದೆ. 7. 7 ಇಂಚು. ತಂಡ ಎ ನಿಮ್ಮ ಉತ್ತರ ಸರಿಯಲ್ಲ. ತಂಡ ಬಿ ನಿಮ್ಮ ಸಮಯ ಶುರುವಾಗಿದೆ. 8. 8 ಇಂಚು. ತಪ್ಪು ಉತ್ತರ. ಸರಿಯಾದ ಉತ್ತರ 38 ಇಂಚು. ಸರಿಯಾಗಿ ಗಮನಿಸಿ, 8 ಇಂಚು ಅಂತ ಹೇಳಿದರೆ ಸಾಧಾರಣವಾಗಿ ಇದು 6 ಇಂಚು, ಇನ್ನೊಂದು ಎರಡು ಸೇರಿದರೆ 8 ಇಂಚು. ನೋಡಿ, ಇದು ದಿಸ್ ಇಸ್ 8 ಇಂಚು. ನಿಮ್ಮ ಕ್ರಿಕೆಟ್ ಬ್ಯಾಟ್ ಎಷ್ಟು ಉದ್ದ ಇರಬಹುದು ಅಲ್ವಾ? ಅದು 38 ಇಂಚು, ಅದಕ್ಕಿಂತ ಉದ್ದವಿರಬಾರದು. ಮುಂದಿನ ಪ್ರಶ್ನೆ ಕೇಳುವ ಅವಕಾಶ ತಂಡ ಎ ನಿಮಗೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಆಯ್ಕೆ ನಂಬರ್ 2. 2. ಒಂದು ಫುಟ್ಬಾಲ್ ಟೀಮಿನಲ್ಲಿ 11 ಜನರಿರುವುದು ನಿಯಮ, ಆದರೆ ಎರಡೂ ಟೀಮ್ನಲ್ಲಿ ಕನಿಷ್ಠ ಎಷ್ಟು ಜನರಿದ್ದರೆ ಪಂದ್ಯವನ್ನು ಆರಂಭಿಸಬಹುದೆಂಬ ನಿಯಮವಿದೆ? ನಿಮ್ಮ ಸಮಯ ಶುರುವಾಗಿದೆ. 32. 32 ತಪ್ಪು ಉತ್ತರ. ತಂಡ ಬಿ ನಿಮ್ಮ ಸಮಯ ಶುರುವಾಗಿದೆ. 16. 16 ನಿಮ್ಮ ಉತ್ತರ ತಪ್ಪು. ತಂಡ ಸಿ ನಿಮ್ಮ ಸಮಯ ಶುರುವಾಗಿದೆ. 26. ನಿಮ್ಮ ಉತ್ತರವು ತಪ್ಪು. ಸರಿಯಾದ ಉತ್ತರ 7. ಎರಡು ಸುತ್ತುಗಳನ್ನು ನಾವು ಮುಗಿಸಿದ್ದೇವೆ. ಈ ಸುತ್ತುಗಳಲ್ಲಿ ತಂಡಗಳು ಗಳಿಸಿದ ಅಂಕಗಳೆಷ್ಟು ಎನ್ನುವುದನ್ನು ಗಮನಿಸೋಣ. ತಂಡ ಎ 3 ಅಂಕಗಳು, ತಂಡ ಬಿ 6 ಅಂಕಗಳು, ತಂಡ ಸಿ ಇನ್ನು ನಿಮ್ಮ ಖಾತೆಯನ್ನು ತೆರೆದಿಲ್ಲ. ಮುಂದಿನ ಸುತ್ತುಗಳಿಗೆ ಈಗಲೇ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮೂರನೆಯ ಸುತ್ತು. ಖ್ಯಾತರು ಅಂದರೆ ಪ್ರಸಿದ್ಧ ವ್ಯಕ್ತಿಗಳು, ಜನಪ್ರಿಯ ವ್ಯಕ್ತಿಗಳು, ಅವರ ಬಗ್ಗೆ ಬಹಳ ತಿಳಿದುಕೊಂಡಿರ್ತೇವೆ ನಾವು, ಅವರ ಜೀವನದ ಬಗ್ಗೆ, ಅವರ ಸಾಧನೆಗಳ ಬಗ್ಗೆ. ಈ ಸುತ್ತಿನಲ್ಲಿ ಕೆಲವು ಖ್ಯಾತನಾಮರ ಮರಣದ ಬಗ್ಗೆ ನಾವು ನಿಮ್ಮಲ್ಲಿ ಪ್ರಶ್ನೆಗಳನ್ನು ಕೇಳುತ್ತೇವೆ. ಆ ವ್ಯಕ್ತಿಯು ಯಾವ ರೀತಿ ಮರಣಿಸಿದನು, ಆ ವ್ಯಕ್ತಿಯ ಮರಣ ಹೇಗಾಯಿತು, ಕೆಲವು ಜಗತ್ಪ್ರಸಿದ್ಧ ಮರಣಗಳ ಬಗ್ಗೆ ಪ್ರಶ್ನೆಗಳಿಲ್ಲಿವೆ. ಈ ಸುತ್ತಿನಲ್ಲಿ ಆ ವ್ಯಕ್ತಿಗಳ ಮರಣದ ಬಗ್ಗೆ ಕೇಳ್ತೇನೆ. ಮೂರನೆಯ ಸುತ್ತಿನ ಮೊದಲನೆಯ ಪ್ರಶ್ನೆಯನ್ನು ಕೇಳುವ ಅವಕಾಶ ಸಿ ತಂಡಕ್ಕಿದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 1. ಪ್ರಶ್ನೆ ಸಂಖ್ಯೆ 1. ಭಾರತದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರು ಹೇಗೆ ಮೃತಪಟ್ಟರು? ನಿಮ್ಮ ಸಮಯ ಶುರುವಾಗಿದೆ. ಅಸಾಸಿನೇಷನ್ ಅಂತ ಹೇಳಿದರೆ ಅವರನ್ನು ಕೊಂದರು, ಯಾವ ರೀತಿ ಅಂತ, ಆ್ಯಕ್ಚುಲಿ ಮರಣ ಹೇಗಾಯಿತು, ವಾಟ್ ಈಸ್ ಅಸಾಸಿನೇಷನ್, ಯಾವ ರೀತಿ ಅವರು ತೀರಿಕೊಂಡರು ಅನ್ನೋದನ್ನು ಹೇಳಬೇಕಾಗುತ್ತೆ ನೀವು. ನಿಮ್ಮ ಸಮಯ ನಾನು ಈಗ ಶುರು ಮಾಡ್ತಾ ಇದ್ದೇನೆ. ಪಾಯ್ಸನಿಂಗ್. ಅದು ತಪ್ಪು ಉತ್ತರ. ತಂಡ ಎ ನಿಮ್ಮ ಸಮಯ ಈಗ ಶುರುವಾಗಿದೆ. ಹ್ಯೂಮನ್ ಬಾಂಬ್ ಕರೆಕ್ಟ್. ಶ್ರೀ ಪೆರಂಬದೂರ್ನಲ್ಲಿ ಬಾಂಬ್ ಬ್ಲಾಸ್ಟ್ನಲ್ಲಿ ಅವರನ್ನು ಕೊಲ್ಲಲಾಯಿತು, May 21, 1991. ತಂಡ ಎ ನಿಮಗೆ 2 ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಎ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಆಯ್ಕೆ ನಂಬರ್ 3. 3.
ಭಾರತದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರು ಹೇಗೆ ಮೃತಪಟ್ಟರು? ನಿಮ್ಮ ಸಮಯ ಶುರುವಾಗಿದೆ. ಗುಂಡೇಟಿನಿಂದ ಸತ್ತರು, ಅದು ಸರಿಯಾದ ಉತ್ತರ. ತಂಡಕ್ಕೆ 3 ಅಂಕಗಳು. ಅದೇ ಉತ್ತರವನ್ನು ವಿಸ್ತೃತವಾಗಿ ಹೇಳುವುದಾದರೆ, ಅವರದೇ ಬಾಡಿಗಾರ್ಡ್ಸ್ ಅಥವಾ ಅಂಗರಕ್ಷಕರು ಅವರನ್ನು ಗುಂಡಿಟ್ಟು ಕೊಂದರು. ಅದು ಅಕ್ಟೋಬರ್ 31, 1984 ಸಫ್ತರ್ ಜಂಗ್ನಲ್ಲಿರುವ ಡೆಲ್ಲಿಯ ಅವರ ನಿವಾಸದಲ್ಲೇ. ಕಂಗ್ರ್ಯಾಚುಲೇಷನ್ಸ್. ಮುಂದಿನ ಪ್ರಶ್ನೆ ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 2. ಪ್ರಶ್ನೆ ಸಂಖ್ಯೆ 2. ದಕ್ಷಿಣ ಭಾರತದ ಖ್ಯಾತ ನಟಿ ಸೌಂದರ್ಯ ಅವರು ಹೇಗೆ ಮೃತಪಟ್ಟರು? ನಿಮ್ಮ ಸಮಯ ಶುರುವಾಗಿದೆ. ಹೆಲಿಕಾಪ್ಟರ್ ಆಕ್ಸಿಡೆಂಟ್. ಸರಿಯಾದ ಉತ್ತರ, ಹೆಲಿಕಾಪ್ಟರ್ ಪತನ. ತಂಡ ಬಿ ನಿಮಗೆ ಸಂಪೂರ್ಣ 3 ಅಂಕಗಳು. ಏಪ್ರಿಲ್ 17, 2004 ಈ ಅಪಘಾತದಲ್ಲಿ ಅವರು ಮಡಿದರು. 3 ಸುತ್ತುಗಳನ್ನು ಮುಗಿಸಿದ್ದೇವೆ, 4 ಸುತ್ತಿಗೆ ಸಿದ್ಧರಾಗೋಣ. 4 ಸುತ್ತು ಸಿನಿಮಾ ಸುತ್ತು, ನನ್ನ ಅಚ್ಚುಮೆಚ್ಚಿನ ಸುತ್ತು. ನಿಮಗೆ ಕೂಡ ಸಿನಿಮಾದ ಬಗ್ಗೆ ಇಷ್ಟ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ತಾನೆ? ನೋಡ್ತೀರಾ? ನೋಡ್ತೀರಿ? ಓಕೆ. ಥಿಯೇಟ್ರಿಗೆ ಹೋಗಿ ನೋಡ್ತೀರಾ, ಮನೆಯಲ್ಲೇ ನೋಡ್ತೀರಾ, ಟಿ ವಿಯಲ್ಲಿ? 2 ಸಹ. ಗುಡ್. ನೋಡೋಣ ಸಿನಿಮಾದ ಬಗ್ಗೆ, ಅದರಲ್ಲೂ ಭಾರತೀಯ ಸಿನಿಮಾದ ಬಗ್ಗೆ ನಿಮಗೆಷ್ಟು ಗೊತ್ತು ನೋಡೋಣ. ಪ್ರಪಂಚದಲ್ಲೇ ಭಾರತವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಚಲನಚಿತ್ರವನ್ನು ನಿರ್ಮಾಣ ಮಾಡುತ್ತದೆ. ನಿಮ್ಮ ಜ್ಞಾನ ಚಲನಚಿತ್ರ ಅದಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಎಷ್ಟಿದೆ ಎನ್ನುವುದನ್ನು ನೋಡುವ ಸುತ್ತು, 4 ಸಿನಿಮಾ ಸುತ್ತು. ಈ ಸುತ್ತಿನ ಮೊದಲನೇ ಪ್ರಶ್ನೆಯನ್ನು ಕೇಳುವ ಅವಕಾಶ ತಂಡ ಎ ನಿಮಗೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಆಯ್ಕೆ ನಂಬರ್ 1. ಬಹಳ ಜನಪ್ರಿಯ ಚಿತ್ರ, ಅದರ ಬಗ್ಗೆ ನೀವು ಪ್ರಶ್ನೆಯನ್ನು ಆರಿಸಿಕೊಂಡಿದ್ದೀರಿ. ಅದು ಬಾಹುಬಲಿ. ಬಾಹುಬಲಿ ಬಹುಭಾಷಾ ಚಿತ್ರದಲ್ಲಿ ಖ್ಯಾತ ತಮಿಳು ನಟ ಸತ್ಯರಾಜ್ ನಿರ್ವಹಿಸಿದ ಪಾತ್ರದ ಹೆಸರೇನು? ನಿಮ್ಮ ಸಮಯ ಶುರುವಾಗಿದೆ. ಬಲ್ಲಾಳ ದೇವ. ತಪ್ಪು ಉತ್ತರ. ತಂಡ ಬಿ ನಿಮ್ಮ ಸಮಯ ಶುರುವಾಗಿದೆ. ಕಟ್ಟಪ್ಪ ಸರಿಯಾದ ಉತ್ತರ. ತಂಡ ಬಿ ನಿಮಗೆ 2 ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 3. ಪ್ರಶ್ನೆ ಸಂಖ್ಯೆ 3. ಶಿವಮೊಗ್ಗ ಸುಬ್ಬಣ್ಣ ಅವರು ಕನ್ನಡದ ಕಾಡು ಕುದುರೆ ಚಿತ್ರಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದವರು. ಯಾವುದಕ್ಕಾಗಿ ಅವರಿಗೆ ಈ ಪ್ರಶಸ್ತಿ ಸಿಕ್ಕಿತು? ನಿಮ್ಮ ಸಮಯ ಶುರುವಾಗಿದೆ. ಡೈರೆಕ್ಟರ್ ಅಂದ್ರೆ ನಿರ್ದೇಶನ. ತಪ್ಪು ಉತ್ತರ. ತಂಡ ಸಿ ನಿಮ್ಮ ಸಮಯ ಶುರುವಾಗಿದೆ. ಪ್ರೊಡ್ಯೂಸರ್ ಅಂದರೆ ನಿರ್ಮಾಪಕರು. ನಿಮ್ಮ ಉತ್ತರ ತಪ್ಪು. ತಂಡ ಎ ನಿಮ್ಮ ಸಮಯ ಶುರುವಾಗಿದೆ. ಪೋಷಕ ನಟ. ಈ ಉತ್ತರವು ತಪ್ಪು. ಅವರು ಗಾಯನಕ್ಕಾಗಿ ಅಥವಾ ಸಿಂಗಿಂಗ್ಗಾಗಿ ಶ್ರೇಷ್ಠ ಗಾಯಕ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದರು 1978. ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 2. ಪ್ರಶ್ನೆ ಸಂಖ್ಯೆ 2. ಅಪ್ಪನ ಬಗ್ಗೆ ಬರೆದ ಅಪರೂಪದ ಹಾಡು ಅಪ್ಪ ಐ ಲವ್ ಯುಪ ಯಾವ ಸಿನಿಮಾದ ಹಾಡು? ನಿಮ್ಮ ಸಮಯ ಶುರುವಾಗಿದೆ. ತಂಡ ಎ ನಿಮ್ಮ ಸಮಯ ಶುರುವಾಗಿದೆ. ಚೌಕ ಸರಿಯಾದ ಉತ್ತರ. ತಂಡ ಎ ನಿಮಗೆ 2 ಅಂಕಗಳು. ಒಂದೊಳ್ಳೆಯ ಹಾಡದು ಚೌಕ ಸಿನಿಮಾ. ವಿ ನಾಗೇಂದ್ರ ಪ್ರಸಾದ್ ರವರು ಬರೆದಿರುವಂಥದ್ದು. ಅರ್ಜುನ್ ಜನ್ಯ ಸಂಗೀತ ನಿರ್ದೇಶನ ಹಾಗೂ ಅನುರಾಧ ಭಟ್ ಬಹಳ ಚೆನ್ನಾಗಿ ಹಾಡಿದ್ದಾರೆ. ಫಿಲ್ಮ್ಫೇರ್ ಪ್ರಶಸ್ತಿ ಕೂಡ ಸಿಕ್ಕಿದೆ ಈ ಹಾಡಿಗೆ. ಸರಿಯಾದ ಉತ್ತರ ನೀಡಿದಂತಹ ತಂಡ ಎ, ಕಂಗ್ರ್ಯಾಚುಲೇಷನ್ಸ್. 4 ಸುತ್ತನ್ನು ಮುಗಿಸಿದ್ದೇವೆ. ತಂಡಗಳು ಎಷ್ಟು ಅಂಕಗಳು ಗಳಿಸಿವೆ ಎನ್ನುವುದನ್ನು ನೋಡಿಕೊಳ್ಳೋಣ. ತಂಡ ಎ 10 ಅಂಕಗಳು, ತಂಡ ಬಿ 11 ಅಂಕಗಳು,
ಮತ್ತು ತಂಡ ಸಿ ಇನ್ನೂ ಖಾತೆಯನ್ನು ತೆರೆದಿಲ್ಲ. ಐದನೆಯ ಸುತ್ತನ್ನು ಆರಂಭಿಸಲು ನೀವು ಸಿದ್ಧರೆ? ಐದನೆಯ ಸುತ್ತು ನಮ್ಮ ಭಾರತ ನಮ್ಮ ಹೆಮ್ಮೆ. ನಮ್ಮ ಭಾರತ ಒಂದು ಅದ್ಭುತ ದೇಶ. ವಿವಿಧ ವೇಷ ಭಾಷೆ ಜಾತಿ ಧರ್ಮಗಳು ಮೇಳೈಸಿರುವಂತಹ ಒಂದು ಸುಂದರ ದೇಶ. 29 ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು ಇಲ್ಲಿವೆ. ಶ್ರೀಮಂತ ಸಂಸ್ಕೃತಿಯನ್ನು ಹೊಂದಿದ ದೇಶ. ಪ್ರತಿಯೊಂದು ರಾಜ್ಯವು ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಆ ಬಗ್ಗೆ ಪ್ರಶ್ನೆಗಳು ಈ ಸುತ್ತಿನಲ್ಲಿ ಕೇಳಲ್ಪಡುತ್ತವೆ. ಐದನೆಯ ಸುತ್ತು ಭಾರತದ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು. ಈ ಸುತ್ತಿನ ಮೊದಲನೇ ಪ್ರಶ್ನೆ ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಒಂದು. ಪ್ರಶ್ನೆ ಸಂಖ್ಯೆ 1. ಯಾವ ರಾಜ್ಯದ ಎರಡು ರಾಜಧಾನಿಗಳ ಪೈಕಿ ಧರ್ಮಶಾಲಾ ಒಂದು? ನಿಮ್ಮ ಸಮಯ ಶುರುವಾಗಿದೆ. ಅಸ್ಸಾಂ ಸರಿಯಾದ ಉತ್ತರವಲ್ಲ. ತಂಡ ಸಿ ನಿಮ್ಮ ಸಮಯ ಶುರುವಾಗಿದೆ. ಪಂಜಾಬ್. ಪಂಜಾಬ್ ಸರಿಯಾದ ಉತ್ತರವಲ್ಲ. ತಂಡ ಎ ನಿಮ್ಮ ಸಮಯ ಶುರುವಾಗಿದೆ. ಶಿಮ್ಲಾ. ಶಿಮ್ಲಾ ಸರಿಯಾದ ಉತ್ತರ ಅಲ್ಲ. ಸರಿಯಾದ ಉತ್ತರ ಹಿಮಾಚಲ್ ಪ್ರದೇಶ್. ಐದನೆಯ ಸುತ್ತಿನ ಎರಡನೆಯ ಪ್ರಶ್ನೆ ತಂಡ ಸಿಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 3. ಪ್ರಶ್ನೆ ಸಂಖ್ಯೆ 3. ಬರೀ ಸ್ತ್ರೀಯರಿಂದಲೇ ನಡೆಸಲ್ಪಡುವ ಪ್ರಪಂಚದ ಏಕೈಕ ಮಾರುಕಟ್ಟೆ ಇಮಾಕೈತಾಲ್ ಅಥವಾ ಅಮ್ಮನ ಮಾರುಕಟ್ಟೆ ಯಾವ ರಾಜ್ಯದಲ್ಲಿದೆ? ನಿಮ್ಮ ಸಮಯ ಶುರುವಾಗಿದೆ. ಚೆರಾಪುಂಜಿ. ತಪ್ಪು ಉತ್ತರ. ತಂಡ ಎ ನಿಮ್ಮ ಸಮಯ ಶುರುವಾಗಿದೆ. ತಮಿಳುನಾಡು. ತಮಿಳುನಾಡು ಸರಿಯಾದ ಉತ್ತರವಲ್ಲ. ತಂಡ ಬಿ ನಿಮ್ಮ ಸಮಯ ಶುರುವಾಗಿದೆ. ಕೇರಳ. ಕೇರಳ ತಪ್ಪು ಉತ್ತರ. ಸರಿಯಾದ ಉತ್ತರ ಮಣಿಪುರ. ಮಣಿಪುರದ ಇಂಫಾಲ್ ನಗರದಲ್ಲಿ ಈ ಮಾರುಕಟ್ಟೆ ಇದೆ. ವಿವಾಹಿತ ಸ್ತ್ರೀಯರು ಮಾತ್ರ ವಹಿವಾಟು ಇಲ್ಲಿ ನಡೆಸಬಹುದು. ಪ್ರಪಂಚದ ಏಕೈಕ ಮಾರುಕಟ್ಟೆ ಅದು. ಬರೀ ಸ್ತ್ರೀಯರಿಂದಲೇ ನಡೆಸಲ್ಪಡುವಂಥದ್ದು ನಮಗೆ ಗೌರವ ತರುವಂತಹ ವಿಷಯ. ಈ ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಭಾರತದ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು. ಈ ಐದನೆಯ ಸುತ್ತಿನ ಮುಂದಿನ ಪ್ರಶ್ನೆ ತಂಡ ಎ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಆಯ್ಕೆ ನಂಬರ್ 2. ಆಯ್ಕೆ ನಂಬರ್ 2. ಭೋಜರಾಜನಿಂದ, ಕಿಂಗ್ ಆಫ್ ಭೋಜ, ಭೋಜರಾಜನಿಂದ 11ನೇ ಶತಮಾನದಲ್ಲಿ ಕಟ್ಟಲ್ಪಟ್ಟ ನಗರವನ್ನು ತನ್ನ ರಾಜಧಾನಿಯನ್ನಾಗಿ ಹೊಂದಿದ ರಾಜ್ಯ ಯಾವುದು? ನಿಮ್ಮ ಸಮಯ ಶುರುವಾಗುತ್ತದೆ. ಬಿಹಾರ್. ಬಿಹಾರ್ ತಪ್ಪು ಉತ್ತರ. ತಂಡ ಬಿ ನಿಮ್ಮ ಸಮಯ ಶುರುವಾಗಿದೆ. ಭುವನೇಶ್ವರ. ಭುವನೇಶ್ವರ ತಪ್ಪು ಉತ್ತರ. ತಂಡ ಸಿ ನಿಮ್ಮ ಸಮಯ ಶುರುವಾಗಿದೆ. ಒರಿಸ್ಸಾ. ಒರಿಸ್ಸಾ ಅಥವಾ ಒಡಿಶಾ ಅದು ಕೂಡ ಸರಿಯಾದ ಉತ್ತರವಲ್ಲ. ಸರಿಯಾದ ಉತ್ತರ ಮಧ್ಯಪ್ರದೇಶ್ ಹಾಗೂ ಆ ನಗರ ಭೋಪಾಲ್. ಅದರ ಹಿಂದಿನ ಹೆಸರು ಭೋಜ್ಪಾಲ್ ಇತ್ತು. ಅಂದರೆ ಭೋಜನಿಂದ ಆಳಲ್ಪಟ್ಟ ಎನ್ನುವ ಅರ್ಥ. ಅದು ಭೋಜ್ಪಾಲ್ನಿಂದ ಭೋಪಾಲ್ ಆಯಿತು. ಅದು ಮಧ್ಯಪ್ರದೇಶದ ರಾಜಧಾನಿ. ಐದನೆಯ ಸುತ್ತು ಇಲ್ಲಿಗೆ ಮುಗಿಯಿತು. ಆರನೇ ಸುತ್ತಿಗೆ ಸಿದ್ಧರಾಗೋಣ. ಆರನೆಯ ಸುತ್ತಿನಲ್ಲಿದ್ದೇವೆ. ಭಾರತವು ಈಗಾಗಲೇ ಹೇಳಿದ ಹಾಗೆ ವಿಶಿಷ್ಟ ಸಂಸ್ಕೃತಿಯುಳ್ಳ ದೇಶ. ವಿವಿಧ ಭಾಷೆ ಮತ ಧರ್ಮ ಜಾತಿಗಳು ಮೇಳೈಸಿರುವಂಥ ದೇಶ. ಇಲ್ಲಿರುವಷ್ಟು ಪುರಾಣ ಗ್ರಂಥಗಳು ಎಲ್ಲಿಯೂ ಇರಲಿಕ್ಕಿಲ್ಲ. ನಮ್ಮ ಧರ್ಮಗ್ರಂಥಗಳ ಬಗ್ಗೆ ನಾವು ಕನಿಷ್ಠ ಜ್ಞಾನವನ್ನು ಹೊಂದಿರುವುದು ಅಗತ್ಯ. ಈ ಸುತ್ತು ಭಾರತದ ಧರ್ಮಗ್ರಂಥಗಳು ಹಾಗೂ ಪುರಾಣ ಗ್ರಂಥಗಳು ಇದರ ಮೇಲೆ ಆಧಾರಿತವಾಗಿದೆ. ಆರನೆಯ ಸುತ್ತಿನ ಮೊದಲನೇ ಪ್ರಶ್ನೆಯನ್ನು ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು?
ಮೂರು. ಪ್ರಶ್ನೆ ಸಂಖ್ಯೆ ಮೂರು. ಹಿರಣ್ಯಕಶಿಪುವಿನ ಮಗನ ಹೆಸರೇನು? ನಿಮ್ಮ ಸಮಯ ಶುರುವಾಗಿದೆ. ಪ್ರಹ್ಲಾದ್. ಪ್ರಹ್ಲಾದ ಸರಿಯಾದ ಉತ್ತರ. ತಂಡ ಸಿ ನಿಮಗೆ ಪೂರ್ಣ ಮೂರು ಅಂಕಗಳು. ನರಸಿಂಹಾವತಾರ ಅಲ್ವಾ, ನಿನ್ನ ದೇವರು ಎಲ್ಲಿದ್ದಾನೆ ಎಂದು ಕಂಬ ಒಡೆದಾಗ ಬಂದವನೇ ನರಸಿಂಹ, ಪ್ರಹ್ಲಾದನಿಂದಾಗಿ ಪ್ರತ್ಯಕ್ಷನಾದವನು. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ತಂಡ ಎ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಆಯ್ಕೆ ನಂಬರ್ ಒಂದು. ಪ್ರಶ್ನೆ ಒಂದು. ಗೌತಮ ಬುದ್ಧನ ಪೂರ್ವಾಶ್ರಮದ ಅಥವಾ ಮೊದಲಿನ ಹೆಸರೇನು? ನಿಮ್ಮ ಸಮಯ ಶುರುವಾಗಿದೆ. ಸಿದ್ಧಾರ್ಥ. ಸಿದ್ಧಾರ್ಥ ಸರಿಯಾದ ಉತ್ತರ. ತಂಡ ಎ ನಿಮಗೆ ಪೂರ್ಣ ಮೂರು ಅಂಕಗಳು. ಭಾರತದ ಧರ್ಮಗ್ರಂಥಗಳು ಮತ್ತು ಪುರಾಣ ಗ್ರಂಥಗಳು ಈ ಸುತ್ತಿನ ಮುಂದಿನ ಪ್ರಶ್ನೆ ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ನಾಲ್ಕು. ಪ್ರಶ್ನೆ ಸಂಖ್ಯೆ ನಾಲ್ಕು. ಕೃಷ್ಣನು ಸಾರಥ್ಯ ವಹಿಸಿದ್ದ ಅರ್ಜುನನ ರಥದ ಧ್ವಜದಲ್ಲಿ ಯಾರ ಚಿತ್ರವಿತ್ತು? ನಿಮ್ಮ ಸಮಯ ಶುರುವಾಗಿದೆ. ತಂಡ ಸಿ ನಿಮ್ಮ ಸಮಯ ಶುರುವಾಗಿದೆ. ಹನುಮಾನ್. ಹನುಮಾನ್ ಅಥವಾ ಹನುಮಂತ, ಮಾರುತಿ, ಅಂಜನಿ ಪುತ್ರ ಏನು ಕರೆಯಬಹುದು. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ತಂಡ ಸಿ ನಿಮಗೆ ಎರಡು ಅಂಕಗಳು. ಆರು ಸುತ್ತುಗಳನ್ನು ಮುಗಿಸಿದ್ದೇವೆ. ಈ ಸುತ್ತುಗಳಲ್ಲಿ ತಂಡಗಳು ಎಷ್ಟು ಅಂಕಗಳನ್ನು ಗಳಿಸಿವೆ ಎನ್ನುವುದನ್ನು ನೋಡಿಕೊಳ್ಳೋಣ. ತಂಡ ಎ 13 ಅಂಕಗಳು, ತಂಡ ಬಿ 11 ಅಂಕಗಳು, ಹಾಗೂ ತಂಡ ಸಿ 5 ಅಂಕಗಳು. ಕಂಗ್ರ್ಯಾಚುಲೇಷನ್ಸ್. ಮುಂದಿನ ಸುತ್ತುಗಳಲ್ಲಿ ಇನ್ನೂ ಹೆಚ್ಚು ಅಂಕಗಳು ಸಿಗಲಿ ಎನ್ನುವುದೇ ನಮ್ಮ ಆಶಯ. ಏಳನೆಯ ಸುತ್ತಿಗೆ ಸಿದ್ಧರಾಗೋಣ. ಏಳನೆಯ ಸುತ್ತು ಸಾಹಿತ್ಯದ ಸುತ್ತು. ಸಾಹಿತ್ಯವಿಲ್ಲದೆ ಮಾನವನ ನಾಗರಿಕತೆ ಇಲ್ಲ. ನಾಗರಿಕತೆಯ ಪ್ರತಿಯೊಂದು ಹೆಜ್ಜೆಯನ್ನು ಸಾಹಿತ್ಯದಲ್ಲಿ ನಾವು ಕಾಣಬಹುದು. ಕತೆ, ಕಾದಂಬರಿಗಳು, ಕವನಗಳು, ಧರ್ಮಗ್ರಂಥಗಳು, ಪುರಾಣಗಳು, ಜೀವನ ಚರಿತ್ರೆಗಳು, ಪ್ರವಾಸ ಕಥನಗಳು ಇವೆಲ್ಲ ಸೇರಿ ಸಾಹಿತ್ಯವಾಗುತ್ತದೆ. ಕನಿಷ್ಠ ಮಾಹಿತಿಯನ್ನು ಅಥವಾ ಜ್ಞಾನವನ್ನು ಹೊಂದಿರುವುದು ಈ ವಿಷಯದಲ್ಲಿ ಅಗತ್ಯ. ನೋಡೋಣ ನಿಮ್ಮ ಜ್ಞಾನ ಎಷ್ಟಿದೆ ಎನ್ನುವುದನ್ನು ಪರೀಕ್ಷಿಸೋಣ. ಏಳನೆಯ ಸುತ್ತು ಸಾಹಿತ್ಯದ ಸುತ್ತು. ಏಳನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಎ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಆಯ್ಕೆ ನಂಬರ್ ಒಂದು. ಪ್ರಶ್ನೆ ಸಂಖ್ಯೆ ಒಂದು. ಸಂಸ್ಕೃತದ ಯಾವ ಮಹಾಕವಿಯು ಅಭಿಜ್ಞಾನ ಶಾಕುಂತಲಂ ಗ್ರಂಥವನ್ನು ಬರೆದಿದ್ದಾರೆ? ನಿಮ್ಮ ಸಮಯ ಶುರುವಾಗಿದೆ. ಕಾಳಿದಾಸ. ಕಾಳಿದಾಸ ಸರಿಯಾದ ಉತ್ತರ. ತಂಡಕ್ಕೆ ಪೂರ್ಣ ಮೂರು ಅಂಕಗಳು. ಎಲ್ಲರಿಗೂ ಗೊತ್ತಿರಬೇಕಾದಂಥದ್ದೇ ವಿಷಯ, ಕಾಳಿದಾಸ ಒಬ್ಬ ಅಪರೂಪದ ಮೇರು ಕವಿ. ಅಭಿಜ್ಞಾನ ಶಾಕುಂತಲಂ ಎನ್ನುವುದು ಒಂದು ಕ್ಲಾಸಿಕ್, ಅದರ ಬಗ್ಗೆ ಮಾಹಿತಿ ಹೊಂದಿದ್ದೀರಿ. ತಂಡ ಎ ಕಂಗ್ರ್ಯಾಚುಲೇಷನ್ಸ್. ಮುಂದಿನ ಪ್ರಶ್ನೆ ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಮೂರು. ಪ್ರಶ್ನೆ ಸಂಖ್ಯೆ ಮೂರು. ಜೈಲಿನಲ್ಲಿದ್ದುಕೊಂಡೇ ದ ಡಿಸ್ಕವರಿ ಆಫ್ ಇಂಡಿಯಾ ಮಹಾಗ್ರಂಥವನ್ನು ಬರೆದ ಭಾರತದ ಪ್ರಖ್ಯಾತ ರಾಜಕಾರಣಿ ಯಾರು? ನಿಮ್ಮ ಸಮಯ ಶುರುವಾಗಿದೆ. ಪಂಡಿತ್ ಜವಾಹರಲಾಲ್ ನೆಹರು. ಪಂಡಿತ್ ಜವಾಹರಲಾಲ್ ನೆಹರು ಸರಿಯಾದ ಉತ್ತರ. ತಂಡ ಬಿ ನಿಮಗೆ ಪೂರ್ಣ ಮೂರು ಅಂಕಗಳು. ಅದು ಯಾವ ಜೈಲು ಅಂತ ಗೊತ್ತಾ, ನೆನಪಿದೆಯಾ? ಮಹಾರಾಷ್ಟ್ರದ ಅಹಮದ್ನಗರ ಕೋಟೆಯಲ್ಲಿ ಅವರನ್ನು ಬಂಧಿಸಿಟ್ಟಿದ್ದರು 1942-46 ತನಕ. ಆ ಅವಧಿಯಲ್ಲಿ ಅವರು ಬರೆದಂತಹ ಮಹಾನ್ ಗ್ರಂಥವದು. ಕಂಗ್ರ್ಯಾಚುಲೇಷನ್ಸ್ ತಂಡ ಬಿ. ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಎರಡು. ಪ್ರಶ್ನೆ ಸಂಖ್ಯೆ ಎರಡು. ದ ರಾ ಬೇಂದ್ರೆ ಅಥವಾ ಅಂಬಿಕಾತನಯ ದತ್ತ ಅವರು ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಮರಳಿ ಬರುತ್ತಿದೆ ಎಂದು ಯಾವ ಹಬ್ಬದ ಬಗ್ಗೆ ಬರೆದಿದ್ದಾರೆ? ನಿಮ್ಮ ಸಮಯ ಶುರುವಾಗಿದೆ. ಯುಗಾದಿ.
ಯುಗಾದಿ ಸರಿಯಾದ ಉತ್ತರ. ತಂಡ ಸಿ ನಿಮಗೆ ಪೂರ್ಣ 3 ಅಂಕಗಳು. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಅಪರೂಪದ ಕವಿತೆ, ಎಲ್ಲೆಲ್ಲೂ ನಿಮಗೆ ಈ ಹಾಡು ಕೇಳಿಸ್ತದೆ ಅಲ್ವಾ? ಹಬ್ಬ ಯುಗಾದಿ ಹಬ್ಬದ ಟೈಮ್ನಲ್ಲಿ ಈ ಸಾಹಿತ್ಯದ ಸುತ್ತು ಎಲ್ಲರೂ ನೀವು ಆನ್ಸರ್ ಕೊಟ್ಟಿದ್ದೀರಿ. ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಇದ್ದೀನಿ. ಮುಂದಿನ 8ನೇ ಸುತ್ತಿಗೆ ಸಿದ್ಧರಾಗೋಣ. ಮುಂದಿನ ಸುತ್ತು 8ನೇ ಸುತ್ತು ನಮ್ಮ ಜಗತ್ತಿನ ಧರ್ಮಗಳ ಬಗ್ಗೆ, ಜಗತ್ತಿನ ಮುಖ್ಯ ಧರ್ಮಗಳ ಬಗ್ಗೆ ನಾವು ಕನಿಷ್ಠ ಜ್ಞಾನವನ್ನು ಹೊಂದಿರಬೇಕಾದದ್ದು ಅಗತ್ಯ. ನೋಡೋಣ, ಬೇರೆ ಬೇರೆ ಜಾತಿ ಧರ್ಮಗಳ ಬಗ್ಗೆ ನೀವು ಎಷ್ಟು ತಿಳಿದುಕೊಂಡಿದ್ದೀರಿ? 8ನೇ ಸುತ್ತು ಜಾಗತಿಕ ಧರ್ಮಗಳ ಸುತ್ತು. ಈ ಸುತ್ತಿನ ಮೊದಲನೆಯ ಪ್ರಶ್ನೆಯನ್ನು ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 1. ಪ್ರಶ್ನೆ ಸಂಖ್ಯೆ 1. ಯಾವ ಬೆಟ್ಟದ ಮೇಲೆ ಯೇಸು ಕ್ರಿಸ್ತನನ್ನು ಶಿಲುಬೆಗೇರಿಸಲಾಯಿತು? ನಿಮ್ಮ ಸಮಯ ಶುರುವಾಗಿದೆ. ತಂಡ ಸಿ ನಿಮ್ಮ ಸಮಯ ಶುರುವಾಗಿದೆ. ಗೋಲ್ಗೋಥಾ. ಗೋಲ್ಗೋಥಾ ತಪ್ಪು ಉತ್ತರ. ತಂಡ ಎ ನಿಮ್ಮ ಸಮಯ ಶುರುವಾಗಿದೆ. ಮೌಂಟ್ ಬ್ಯಾಟನ್. ಅದು ತಪ್ಪು ಉತ್ತರ. ಸರಿಯಾದ ಉತ್ತರ ಕ್ಯಾಲ್ವರಿ. ಜಗತ್ತಿನ ಧರ್ಮಗಳ ಬಗ್ಗೆಗಿನ 8ನೆಯ ಸುತ್ತಿನ ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 4. ಪ್ರಶ್ನೆ ಸಂಖ್ಯೆ 4. ಹೀನಯಾನ ಮತ್ತು ಮಹಾಯಾನ ಯಾವ ಧರ್ಮಕ್ಕೆ ಸಂಬಂಧಪಟ್ಟ ಪ್ರಭೇದಗಳು? ನಿಮ್ಮ ಸಮಯ ಶುರುವಾಗಿದೆ. ಬುದ್ಧಿಸಂ. ಬುದ್ಧಿಸಂ ಅಥವಾ ಬೌದ್ಧ ಧರ್ಮ ಸರಿಯಾದ ಉತ್ತರ. ತಂಡ ಸಿ ನಿಮಗೆ ಪೂರ್ಣ 3 ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಎ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಆಯ್ಕೆ ನಂಬರ್ 3. ಆಯ್ಕೆ ನಂಬರ್ 3. ಮಹಾವೀರ ಅಥವಾ ವರ್ಧಮಾನ ಮಹಾವೀರ ಜೈನ ಧರ್ಮದ ಕೊನೆಯ ತೀರ್ಥಂಕರರು. ಕೊನೆಯ ಅಂದರೆ ಎಷ್ಟನೇ ಸಂಖ್ಯೆಯ ತೀರ್ಥಂಕರರು ಅವರು? ನಿಮ್ಮ ಸಮಯ ಶುರುವಾಗಿದೆ. 24. 24 ಸರಿಯಾದ ಉತ್ತರ. ತಂಡ ಈ ನಿಮಗೆ ಪೂರ್ಣ 3 ಅಂಕಗಳು. 8ನೆಯ ಸುತ್ತನ್ನು ಮುಗಿಸಿದ್ದೇವೆ. ಈ 8 ಸುತ್ತುಗಳಲ್ಲಿ ತಂಡಗಳು ಎಷ್ಟು ಅಂಕಗಳನ್ನು ಗಳಿಸಿವೆ ಎನ್ನುವುದನ್ನು ನೋಡಿಕೊಳ್ಳೋಣ. ತಂಡ ಎ 19 ಅಂಕಗಳು, ತಂಡ ಬಿ 14 ಅಂಕಗಳು, ತಂಡ ಸಿ 11 ಅಂಕಗಳು. ಮುಂದಿನ ಅಂದರೆ ಕೊನೆಯ ಸುತ್ತು ನಿರ್ಣಾಯಕ ಸುತ್ತಾಗಿರಬಹುದು. ಮುಂದಿನ ಹಂತಕ್ಕೆ ಆಯ್ಕೆಯಾಗಲು ಈ ಸುತ್ತು ನಿಮಗೆ ಹೆಲ್ಪ್ ಮಾಡುತ್ತೆ. ನಾವು ನಮ್ಮ ಜೀವನದಲ್ಲಿ ಬಹಳಷ್ಟು ವ್ಯಕ್ತಿಗಳನ್ನು ಭೇಟಿ ಮಾಡುತ್ತೇವೆ, ಅವರ ಬಗ್ಗೆ ಓದಿರುತ್ತೇವೆ, ಜ್ಞಾನವನ್ನು ಸಂಪಾದಿಸಿರುತ್ತೇವೆ. ಅದೇ ವ್ಯಕ್ತಿ ನಮ್ಮ ಕಣ್ಣ ಮುಂದೆ ಬಂದರೆ ನಾವು ಅವರನ್ನು ಗುರುತಿಸಬಲ್ಲೆವ ಅನ್ನುವುದೇ ಪ್ರಶ್ನೆ. ಆದ್ದರಿಂದ ಕೆಲವು ಪ್ರಸಿದ್ಧ ವ್ಯಕ್ತಿಗಳ ಚಿತ್ರಗಳನ್ನು ನಿಮಗೆ ತೋರಿಸಲಾಗುತ್ತದೆ. ಅವರು ಯಾರು ಎನ್ನುವುದನ್ನು ನೀವು ಕಂಡುಹಿಡಿಯಬೇಕು. ಕೊಟ್ಟಂತಹ ಕಾಲಾವಕಾಶದಲ್ಲಿ ವ್ಯಕ್ತಿಗಳನ್ನು ಗುರುತಿಸಿದರೆ ನಿಮಗೆ ಅಂಕಗಳು ಸಿಗುತ್ತವೆ. ಹಾಗಾದರೆ ಸಿದ್ಧರೇ? 9ನೆಯ ಸುತ್ತು ತೆರೆಯ ಮೇಲಿನ ವ್ಯಕ್ತಿಗಳನ್ನು ಗುರುತಿಸಿ. ಈ ಸುತ್ತಿನ ಮೊದಲನೆಯ ಆಯ್ಕೆ ತಂಡ ಸಿ ನಿಮಗೆ ಕೊಡುತ್ತಿದ್ದೇವೆ. ನಿಮ್ಮ ಆಯ್ಕೆ ಯಾವುದು? 1. ಆಯ್ಕೆ 1. ನಿಮ್ಮ ಸಮಯ ಶುರುವಾಗಿದೆ. ಮೌನಿ ರಾಯ್. ಮೌನಿ ರಾಯ್ ತಪ್ಪು ಉತ್ತರ. ತಂಡ ಎ ನಿಮ್ಮ ಸಮಯ ಶುರುವಾಗಿದೆ. ತಂಡ ಬಿ ನಿಮ್ಮ ಸಮಯ ಶುರುವಾಗಿದೆ. ಎರಡು ತಂಡಗಳು ಗುರುತಿಸಿದ್ದೀರಿ, ಹೇಳಲಿಕ್ಕೆ ಬರಲಿಲ್ಲ ನಿಮಗೆ. ಶೀಸ್ ಜಾಹ್ನವಿ ಕಪೂರ್, ಶ್ರೀದೇವಿಯವರ ಮಗಳು ಅಲ್ವಾ?
ಮುಂದಿನ ಆಯ್ಕೆ ತಂಡ ಎ, ನಿಮಗೆ ನಿಮ್ಮ ಆಯ್ಕೆ ಯಾವುದು? ಆಯ್ಕೆ ನಂಬರ್ ಮೂರು. ಆಯ್ಕೆ ನಂಬರ್ ಮೂರು. ನಿಮ್ಮ ಸಮಯ ಶುರುವಾಗಿದೆ. ಅಭಿನವ್ ಬಿಂದ್ರ. ಅಭಿನವ್ ಬಿಂದ್ರಾ ಸರಿಯಾದ ಉತ್ತರ. ತಂಡ ಎ ನಿಮಗೆ ಪೂರ್ಣ ಮೂರು ಅಂಕಗಳು. 2008 ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟ್ ಅವರು, ಗಂಡಸರ 10 ಮೀಟರ್ ರೈಫಲ್ ಶೂಟಿಂಗ್ನಲ್ಲಿ ಗೋಲ್ಡ್ ಮೆಡಲ್ ತಂದವರು ಅಭಿನವ್ ಬಿಂದ್ರಾ. ತಂಡ ಬಿ ನಿಮ್ಮ ಆಯ್ಕೆ ಯಾವುದು? ಎರಡು. ಎರಡು. ನಿಮ್ಮ ಸಮಯ ಶುರುವಾಗಿದೆ. ಡಾಕ್ಟರ್ ವೀರೇಂದ್ರ ಹೆಗಡೆ. ಡಾಕ್ಟರ್ ವೀರೇಂದ್ರ ಹೆಗಡೆ. ಸಂಪೂರ್ಣ ಮೂರು ಅಂಕಗಳು ನಿಮಗೆ ಸಿಕ್ಕಿವೆ. ಸರಿಯಾದ ಉತ್ತರ ನೀವು ಕೊಟ್ಟಿದ್ದೀರಿ. 9 ಸುತ್ತುಗಳನ್ನು ಮುಗಿಸಿದ್ದೇವೆ, ಅಂದರೆ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನೋಡೋಣ ತಂಡಗಳು ಎಷ್ಟು ಅಂಕಗಳನ್ನು ಗಳಿಸಿವೆ ಎಂದು. ತಂಡ ಎ 22 ಅಂಕಗಳು, ತಂಡ ಬಿ 17 ಅಂಕಗಳು, ಹಾಗೂ ತಂಡ ಸಿ 11 ಅಂಕಗಳು. ಸೋ ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಮುಂದಿನ ಹಂತಕ್ಕೆ ನಿಮ್ಮಲ್ಲಿ ಯಾರು ಆಯ್ಕೆಯಾಗುತ್ತಾರೆ ಎನ್ನುವುದನ್ನು ಕಾದು ನೋಡೋಣ. ಇಂದಿನ ಸುತ್ತಿನಲ್ಲಿ ಪಾಲ್ಗೊಂಡ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇಲ್ಲಿಗೆ ಇಂದಿನ ಚಾಣಾಕ್ಷ ಚಾಲೆಂಜ್ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಮುಂದಿನ ವಾರ ಇದೇ ಸಮಯದಲ್ಲಿ ಮತ್ತಷ್ಟು ರೋಮಾಂಚಕ ಸುತ್ತುಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಪ್ಪದೇ ವೀಕ್ಷಿಸಿ ದಾಜಿವರ್ಲ್ಡ್ 24/7.